ಓಕೆನಾ? ಸೊ ಇವತ್ತು ಮದಗಜ ಸಿನಿಮಾದ ಒಂದು ಇಂಟ್ರೊಡಕ್ಷನ್ ಸಾಂಗ್ ರಿಲೀಸ್ ಆಗಿದೆ. ಸಾಂಗ್ ನೋಡಿದ್ರೆ ತುಂಬ ರಿಚ್ ವಿಜುವಲ್ಸ್ ಆ್ಯಂಡ್ ಮುರಳಿ ಸರ್ ಡ್ಯಾನ್ಸ್ ಬಗ್ಗೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಂಟೈರ್ ಕೊರಿಯೋಗ್ರಫಿ ಆಗಿರಲಿ ಎಲ್ಲ ವಿಜುವಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಅಟ್ ದ ಸೇಮ್ ಟೈಮ್ ಸಾಂಗಲ್ಲಿ ಏನು ನೀವು ರಿಚ್ನೆಸ್ ನೋಡ್ಬೋದು, ಡೆಫಿನೆಟ್ಲಿ ಸಿನಿಮಾಲಿ ಅದಕ್ಕಿನ್ನ ಇನ್ನೂ ಎಕ್ಸ್ಟ್ರಾ ರಿಚ್ನೆಸ್ ಇರುತ್ತೆ. ಆ್ಯಂಡ್ ವಿಜುವಲಿ ಒಂದು ಟ್ರೀಟ್ ಥರ ಇರುತ್ತೆ ಸಿನಿಮಾ ನೋಡೋದಕ್ಕೆ. ನಮ್ಮ ನವೀನ್ ಸರ್ ಒಂದು ಕ್ಯಾಮ್ರಾ ವರ್ಕಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ರವಿ ಬಸೂರ್ ಸರ್ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ನಾನು ಡೆಫಿನೆಟ್ಲಿ ಕಾಯ್ತಾ ಇದ್ದೀನಿ ಆ ಸಿನಿಮಾ ನೋಡೋಕ್ಕೆ. ಸೊ ಇದೇ 3rd ಡಿಸೆಂಬರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ವರ್ಲ್ಡ್ ಎಲ್ಲ ಕಡೆ. ಸೊ ಎಲ್ಲರೂ ನೋಡಿ ಹೇಗೆ ನಮ್ಮ ಸಾಂಗ್ಸ್ ಟೀಸರ್ಸ್ಗೆಲ್ಲ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ, ಅದೇ ರೀತಿ ಸಿನಿಮಾ ಕೂಡ ನಿಮ್ಮ ಬೆಂಬಲ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ತುಂಬ ದಿನಗಳ ನಂತರ ಕನ್ನಡ ಸಿನಿಮಾಗಳು ಥಿಯೇಟ್ರಿಗೆ ಬರ್ತಾ ಇದೆ, ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡಿ ಕನ್ನಡ ಸಿನಿಮಾನ ಬೆಳೆಸಿದ್ದೀನಿ. ಥ್ಯಾಂಕ್ ಯು. ಡೆಫಿನೆಟ್ಲಿ ಒಂದು ಬೇರೆ ರೀತಿಯ ಕಾಣಿಸ್ಕೊಂಡಿದ್ದೀನಿ ಆ್ಯಂಡ್ ಬೇರೆ ರೀತಿಯ ಪಾತ್ರ ಇದಾಗಿದೆ. ಯಾವಾಗಲೂ ಒಂದು ರೆಗ್ಯುಲರ್ ಮಾಡರ್ನ್ ಕ್ಯಾರೆಕ್ಟರ್ಸ್ ಅಥವಾ ಒಂದು ಸಿಟಿ ಹುಡುಗಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೆ, ಬಟ್ ಈ ಸಲ ಒಂದು ಹಳ್ಳಿ ಹುಡುಗಿ ಆದ್ರೂ ತುಂಬ ಬೋಲ್ಡ್ ಆಗಿ ರಫ್ ಆ್ಯಂಡ್ ರಗೆಡ್ ಆಗಿರುವಂಥ ಒಂದು ಪಾತ್ರ. ಫಸ್ಟ್ ಲುಕ್ಕಲ್ಲೇ ಆಲ್ರೆಡಿ ಜನ ಇದನ್ನು ನೋಡಿ ತುಂಬ ಇಷ್ಟಪಟ್ಟಿದ್ದಾರೆ. ಲುಕಿಂಗ್ ಫಾರ್ವರ್ಡ್ ಸಿನಿಮಾ ಇಡೀ ಹೇಗೆ ಜನ ಇದನ್ನು ನೋಡ್ತಾರೆ, ಇಷ್ಟಪಡ್ತಾರೆ, ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ನನಗೂ ಇದೆ. ಮುರಳಿ ಸರ್ ಜೊತೆ ಮೊದಲನೇ ಬಾರಿ ಸಿನಿಮಾ ಮಾಡ್ತಾ ಇರೋದು ಆ್ಯಂಡ್ ಡೆಫಿನೆಟ್ಲಿ ಒನ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಬಿಕಾಸ್ ಆ್ಯಸ್ ಅ ಪರ್ಸನ್ ಅವ್ರು ತುಂಬ ಎಲ್ರಿಗೂ ಗೊತ್ತಿರೋ ತುಂಬ ಫ್ರೆಂಡ್ಲಿ, ತುಂಬ ಹಂಬಲ್. ಬಟ್ ಕೇಳಿದ್ದೆ, ಬಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಯಿತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವರೊಟ್ಟಿಗೆ ಹಿ ಈಸ್ ವೆರಿ ಟ್ಯಾಲೆಂಟೆಡ್, ತುಂಬ ಅವರಿಂದ ಕಲಿಯೋಕ್ಕೂ ಜಾಸ್ತಿ ಅವಕಾಶ ಸಿಕ್ತು. ಸೊ ಐ ಆಮ್ ವೆರಿ ಹ್ಯಾಪಿ ಈ ಸಿನಿಮಾದ ಮೂಲಕ ಅದು ಆಯಿತು.